ಹಲ್ಲಿಗಳು ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಂದು ಕಾರ್ನರಲ್ಲಿ ಇರುತ್ತವೆ. ನಿಮ್ಗೆ ಹೇಳಬೇಕು ಅಂದರೆ ಹಲ್ಲಿಗಳು ಉಪಯೋಗನೂ ಬರುತ್ತವೆ. ಅದೇಗೆಂದರೆ ಅದು ಚಿಕ್ಕ ಚಿಕ್ಕ ಕ್ರಿಮಿಕೀಟಗಳನ್ನು ತಿಂದು ಮನೆಯನ್ನು ಕ್ಲೀನ್ ಮಾಡ್ತವೆ. ಜೊತೆಗೆ ಕ್ಲೀನ್ ಮಾಡ್ತಾ ಮಾಡ್ತಾ ಅದೇನಾದರೂ ಅಡುಗೆ ಮನೆಯಲ್ಲಿ ಬಂದುಬಿಟ್ಟು ನಮ್ಮ ಅಡುಗೆಯಲ್ಲಿ ಅಂದರೆ ನಮ್ಮ ಊಟದಲ್ಲಿ ಏನಾದರೂ ಬಿತ್ತು ಅಂದರೆ ನಾವೇ ಕ್ಲೀನ್ ಆಗ್ತೀವಿ. ಅಂದರೆ ಈ ಲೋಕದಿಂದ ಪರಲೋಕಕ್ಕೆ ಹೋಗ್ಬಿಡ್ತೀವಿ, ಅಂದರೆ ಸಾಯ್ತೀವಿ ಅಂತ ಅರ್ಥ. ಹಲ್ಲಿಗಳು ಅಷ್ಟೇ ಡೇಂಜರಸ್ಸು, ಅಷ್ಟೇ ಪಾಯ್ಸನಸ್ಸು. ಸೊ ಈ ಹಲ್ಲಿಗಳಿಂದ ಹೇಗೆ ಮುಕ್ತಿಯಾಗ್ಬೋದು, ಹೇಗೆ ಇವುಗಳನ್ನು ಮನೆಯಿಂದ ಓಡಿಸ್ಬೋದು ಅನ್ನೋದಕ್ಕೆ ಕೆಲವೊಂದು ಉಪಾಯಗಳನ್ನು, ಕೆಲವೊಂದು ಟಿಪ್ಸ್ಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊಟ್ಟೆ ಸಿಪ್ಪೆ, ಹಲ್ಲಿ ಬರುವ ಕಡೆ ಮೊಟ್ಟೆ ಸಿಪ್ಪನ್ನಿಡಿ, ಮೊಟ್ಟೆ ಸಿಪ್ಪೆ ಇಟ್ಟ ಕಡೆ ಹಲ್ಲಿಯು ಬರೋದೇ ಇಲ್ಲ. ಈ ಮೊಟ್ಟೆ ಸಿಪ್ಪೆಯನ್ನು ನೋಡಿ ಅಲ್ಲಿ ಬೇರೆ ಯಾವುದೋ ದೊಡ್ಡ ಜೀವಿದೆ ಎಂದು ಭಾವಿಸಿ ಹಲ್ಲಿಗಳು ಅಲ್ಲಿಂದ ಬೇರೆ ಕಡೆಗೆ ಹೋಗುತ್ತವೆ. ಕಾಫಿ ಪೌಡರ್, ನಿಮ್ಮ ಮನೆಯಲ್ಲಿರುವಂಥ ಕಾಫಿ ಪೌಡರನ್ನು ಓಕೆ ಟೊಬ್ಯಾಕೋ ಪೌಡರ್ ಅಂದರೆ ತಂಬಾಕು ಪೌಡರ್ ಜೊತೆ ಮಿಕ್ಸ್ ಮಾಡಿ ಚೆನ್ನಾಗಿ ಅದರ ಮಿಶ್ರಣವನ್ನು ಏನು ಮಾಡಬೇಕು, ನೀವು ಒಂದು ಬಾಲ್ ರೀತಿಯಲ್ಲಿ ಅದನ್ನು ಇಟ್ಬಿಟ್ಟು ಒಂದು ಮೂಲೆಯಲ್ಲಿ ಅಥವಾ ಎಲ್ಲೆಲ್ಲಿ ನಿಮಗೆ ಹಲ್ಲಿಗಳು ಕಾಣ್ತಾವೋ, ಹಲ್ಲಿಗಳು ಬರುತ್ತವೆ ಅಂತ ನಿಮಗೆ ಸಂಶಯ ಇರುತ್ತವೋ ಅಲ್ಲಿ ಜಾಗದಲ್ಲಿ ಇಟ್ಟರೆ ಆ ಹಲ್ಲಿಗಳು ಈ ಪೌಡರನ್ನು ಸೇವಿಸೋದ್ರಿಂದ ಹಲ್ಲಿಗಳು ಅಲ್ಲಿಂದ ಜಾಗ ಖಾಲಿ ಮಾಡ್ತವೆ ಹಾಗೂ ಮನೆಯಿಂದ ಹೊರಗೆ ಹೋಗಿ ಅವು ಸಾಯ್ತವೆ. ಬೆಳ್ಳುಳ್ಳಿ, ಇದು ಇನ್ನೊಂದು ಈಸಿಯಾಗಿ ಮನೆಯಲ್ಲಿ ಸಿಗುವಂತಹ ಒಂದು ಮದ್ದು ಅಥವಾ ಇನ್ನೊಂದು ವಸ್ತು ಅಂತ ನಾವು ಕರೀಬೋದು. ಯಾಕಂದರೆ ಇದು ಎಲ್ಲರ ಮನೆಯಲ್ಲಿರುತ್ತೆ, ನಾವು ಇದನ್ನು ಬಳಸಿಕೊಂಡು ಹಲ್ಲಿಗಳನ್ನು ನಮ್ಮ ಮನೆಯಿಂದ ಹೊರಗೆ ಹಾಕಬಹುದು. ಯಾಕೆ ಅಂದರೆ ಹಲ್ಲಿಗಳಿಗೆ ಬೆಳ್ಳುಳ್ಳಿಯ ವಾಸನೆಯೇ ಕೂಡ ಆಗೋದಿಲ್ಲ. ಹೇಗೆ ಈರುಳ್ಳಿಯ ವಾಸನೆ ಆಗೋದಿಲ್ವೋ ಹಾಗೆಯೇ ಬೆಳ್ಳುಳ್ಳಿಯ ವಾಸನೆ ಕೂಡ ಆಗೋದಿಲ್ಲ. ಈ ಟೆಕ್ನಾಲಜಿ ಯುಗದಲ್ಲಿ ಎಷ್ಟೋ ಜನ ತಮ್ಮ ಗಲೀಜು ಬಟ್ಟೆಗಳನ್ನು ಕೈಯಿಂದಲೇ ತೊಳೆಯುತ್ತಾರೆ. ಕಾರಣ ಅವರಿಗೆ ದುಬಾರಿ ಇದ್ದಂತಹ ವಾಷಿಂಗ್ ಮಷೀನನ್ನು ಕೊಂಡುಕೊಳ್ಳಕ್ಕೆ ಸಾಧ್ಯ ಇಲ್ಲ ಅಥವಾ ಮನೆಯಲ್ಲಿ ಇಡಕ್ಕೆ ಜಾಗ ಇಲ್ಲ. ಆದರೆ ನಿಮಗೆ ಗೊತ್ತಾ, ನಿಮ್ಮ ಮನೆಯಲ್ಲಿರುವ ಒಂದು ಮಾಮೂಲಿ ಬಕೆಟನ್ನೇ ವಾಷಿಂಗ್ ಮಷೀನ್ ಆಗಿ ಪರಿವರ್ತನೆ ಮಾಡಬಹುದು ಅಂತ. ಇದು ಲೇಟೆಸ್ಟ್ ವಾಷಿಂಗ್ ಮಷೀನ್ ಹಾಗೆ ಬಟ್ಟೆಗಳನ್ನು ಶುಭ್ರವಾಗಿ ತೊಳೆಯುತ್ತದೆ, ಜೊತೆಗೆ ಅತ್ಯಂತ ಕಡಿಮೆ ಎಲೆಕ್ಟ್ರಿಸಿಟಿ ಬಳಸುತ್ತದೆ. ಈ ಮಿನಿ ಪೋರ್ಟೇಬಲ್ ವಾಷಿಂಗ್ ಮಷೀನ್ ಅನ್ನ ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ತೆಗೆದುಕೊಂಡು ಹೋಗಬಹುದು, ಬಳಸಬಹುದು. ಇದರಲ್ಲಿರುವ ಪವರ್ಫುಲ್ ಮೋಟರ್ ಭಾರಿ ಲೋಡ್ ಇರುವ ಬಟ್ಟೆಗಳನ್ನು ಕೂಡ ಆರಾಮವಾಗಿ ಕ್ಲೀನ್ ಮಾಡುತ್ತದೆ. ಇದರ ಬೆಲೆ ಕೇವಲ 899 ಮಾತ್ರ. ನಿಮ್ಮ ಮನೆಯಲ್ಲಿರುವ ಬಕೆಟ್ ಅನ್ನ ವಾಷಿಂಗ್ ಮಷೀನ್ ಆಗಿ ಈಗಲೇ ಕನ್ವರ್ಟ್ ಮಾಡಿ. ಹಾಗಾದ್ರೆ ಈ ತಡೆಯಾಕಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಬಕೆಟ್ ವಾಷಿಂಗ್ ಮಷೀನ್ ಅನ್ನ ಬೈ ಮಾಡಿ, ಅದು ಕೂಡ ಕ್ಯಾಶ್ ಆನ್ ಡೆಲಿವರಿಯಲ್ಲಿ. ನವಿಲುಗರಿ, ಈ ನವಿಲುಗರಿಗಳಿಗೆ ಹಲ್ಲಿಗಳು ಹೆದರ್ತವೆ. ನವಿಲುಗರಿಗಳನ್ನ ಅಲ್ಲಿರುವ ಗೋಡೆಗಳ ಮೇಲೆ ಫಿಕ್ಸ್ ಮಾಡಿ, ಅದನ್ನು ನೋಡಿಬಿಟ್ಟು ಹಲ್ಲಿಗಳು ಅಲ್ಲಿಂದ ಪಲಾಯನ ಮಾಡ್ತವೆ. ತಣ್ಣೀರು ಅಥವಾ ಕೋಲ್ಡ್ ವಾಟರ್, ಮನೆಯಲ್ಲಿ ಸಿಗುವಂತಹ ಈಸಿಯಾಗಿ ಸಿಗುವಂತಹ ಒಂದು ವಸ್ತು. ಇದೇನು ಪೆಸ್ಟಿಸೈಡ್ ಹಾಕ್ಬಿಟ್ಟು ನೀವು ಹಲ್ಲಿಗಳನ್ನು ಓಡಿಸೋದಾಗಲಿ ಹಲ್ಲಿಗಳನ್ನು ಕೊಲ್ಲೋದಾಗಲಿ ಬೇಕಾಗಿಲ್ಲ. ಮನೆಯಲ್ಲಿರುವಂತಹ ಒಂದು ತಣ್ಣೀರು, ಕೋಲ್ಡ್ ವಾಟರ್, ಫ್ರಿಜ್ ನೀರನ್ನು ಏನು ಮಾಡ್ಬೋದು, ಒಂದು ಸ್ಪ್ರೇಯರ್ ಎಲ್ಲ ಹಾಕ್ಬಿಟ್ಟು ಹಲ್ಲಿಗಳ ಮೇಲೆ ಸ್ಪ್ರೇ ಮಾಡಿದರೆ ಅವು ಏನಾಗುತ್ತೆ, ಹಲ್ಲಿಗಳ ಮೇಲೆ ಸಿಂಪಡಿಸಿದ್ರೆ ಅವು ಬಾಡಿ ಟೆಂಪ್ರೇಚರ್ ಕಡಿಮೆ ಆಗಿ ಅಲ್ಲಿಂದ ಅವು ಓಡೋಗ್ತವೆ. ಅವುಗಳಿಗೆ ಕಷ್ಟ ಆಗುತ್ತೆ. ಬಾಡಿ ಟೆಂಪ್ರೇಚರ್ ಯಾವಾಗ ಹಲ್ಲಿಗಳಿಗೆ ಕಡಿಮೆ ಆಗುತ್ತೋ ಅಲ್ಲಿಂದ ಅವು ಪಲಾಯನ ಮಾಡ್ತವೆ, ಅವು ಅಲ್ಲಿರೋದಿಲ್ಲ. ಈರುಳ್ಳಿ, ಈರುಳ್ಳಿ ನಿಮ್ಮ ಮನೆಯಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಈರುಳ್ಳಿ ರಸವನ್ನು ನೀವು ಸಿಂಪಡಿಸಿ, ಅಂದರೆ ಎಲ್ಲೆಲ್ಲಿ ಹಲ್ಲಿಗಳು ಇರ್ತಾವೋ ಅಲ್ಲೆಲ್ಲಿ ಸಿಂಪಡಿಸಿದ್ರೆ ಅಲ್ಲಿಂದ ಹಲ್ಲಿಗಳು ಜಾಗ ಖಾಲಿ ಮಾಡ್ತವೆ. ನ್ಯಾಪ್ಥಲಿನ್ ಬಾಲ್ಸ್ ಅಥವಾ ನ್ಯಾಪ್ಥಲಿನ್ ಕಾಯಿಲ್ಸ್, ಇವುಗಳನ್ನು ಜಿರಲೆ ಓಡಿಸೋಕ್ಕೆ ಜನರಲಿ ಇದನ್ನು ಯೂಸ್ ಮಾಡ್ತೀವಿ. ಈ ಟಿಪ್ಪು ಹಲ್ಲಿಗಳನ್ನು ಓಡಿಸೋಕ್ಕೂ ಸಹಿತ ಯೂಸ್ ಆಗುತ್ತೆ. ಸ್ವಚ್ಛತೆ, ಮನೆಯ ಸ್ವಚ್ಛತೆ ಎಲ್ಲಕ್ಕಿಂತ ಮಿಗಿಲಾದ್ದು. ನಾನು ಹೇಳಿದಂಥ ಹಲವಾರು ಟಿಪ್ಪುಗಳಿಗಿಂತ ಎಲ್ಲಕ್ಕಿಂತ ನಿಮಗೆ ವರ್ಕೌಟ್ ಆಗೋದಂದರೆ ಸ್ವಚ್ಛತೆ. ಮನೆಯನ್ನು ಸ್ವಚ್ಛವಾಗಿಟ್ಕೋಬೇಕು. ಮನೆಯನ್ನು ಸ್ವಚ್ಛವಾಗಿಟ್ಕೊಂಡ್ರೆ ತಾನೇ ಹಲ್ಲಿಗಳೆಲ್ಲ ಯಾವ ಕ್ರಿಮಿಕೀಟಗಳು, ಜಿರಲೆ ಆಗಲಿ, ಇನ್ನೇನೋ ಆಗಲಿ, ಏನೇನೋ ಬರೋದಿಲ್ಲ ಮನೆಯಲ್ಲಿ. ಅದಕ್ಕೆ ಎಲ್ಲಕ್ಕಿಂತ ಹೆಚ್ಚಾಗಿ ಮನೆಯ ಕಡೆ ಗಮನ ಕೊಡಿ, ಮನೆಯ ಸ್ವಚ್ಛತೆ ಕಡೆ ಗಮನ ಕೊಡಿ. ಆಗಲೇ ಇಂತಹ ಈ ನಿಮಗೆ ಆಗದಿರೋಂತಹ ಜಿರಲೆ ಆಗಲಿ ಅಥವಾ ಹಲ್ಲಿಗಳಾಗಲಿ ಯಾವುದು ನಿಮ್ಮ ಮನೆಯಲ್ಲಿ ಬರೋದಿಲ್ಲ. ದಯವಿಟ್ಟು ಇವೆಲ್ಲ ಟಿಪ್ಸ್ಗಳನ್ನು ಪಾಲಿಸಿ ಹಾಗೂ ಮನೆಯನ್ನು ಕ್ಲೀನ್ ಮಾಡಿ ಹಲ್ಲಿಗಳಿಂದ ಮುಕ್ತಿಯನ್ನು ಪಡೆಯಿರಿ.